ओम श्री गुरु बसवलिंगाय नमः। ओम नमः शिवाय। सर्वरिगू भक्ति क्षण क्षणार्थे नानु निम्म योग गुरु वैद्य श्री चन्न बसवण्ण श्री गंगा योग निसर्ग चिकित्सा हागू आयुर्वेद संशोधना केंद्र बेंगळूरु हुब्बळ्ळि मत्तु धारवाड तम्मेल्लरिगू नम्म यूट्यूब चानल गे भक्तिय स्वागतवन्नु कोर्ता सणकलु शरीरदिंद मुक्तवागुवुदु सुलभवागि तूकवन्न हेच्चिके माड्कोळ्ळोदु हेगे अंतक्कंतदर बग्गे ई दिनद संचिकेयल्लि माहिति कोड्ता इद्दीनि। ತಿಂಗಳಿಗೆ ಮಿನಿಮಮ್ 5 ಕೆಜಿ ತೂಕ ಹೆಚ್ಚಿಗೆ ಮಾಡ್ಕೊಳ್ಳಬಹುದು ಅಂತ ಒಂದು ಅದ್ಭುತವಾಗಿರತಕ್ಕಂತ ಮನೆ ಮದ್ದನ್ನ ಹೇಳ್ತಾ ಇದ್ದೀನಿ। ಅದಕ್ಕಿಂತ ಮೊದಲು ತೂಕ ಕಡಿಮೆ ಆಗಲಿಕ್ಕೆ ಕಾರಣಗಳನ್ನು ತಿಳ್ಕೊಬೇಕು। ಅಜೀರ್ಣ, ಮಲಬದ್ಧತೆ, ನಿದ್ರಾಹೀನತೆ, ಮಾನಸಿಕ ಒತ್ತಡಗಳಿಂದ ತೂಕ ಕಡಿಮೆ ಆಗ್ತಾ ಇರ್ತದೆ। ಕೆಲವೊಮ್ಮೆ ಕ್ಷಯರೋಗದಿಂದಲೂ ಕೂಡ ತೂಕ ಕಡಿಮೆ ಆಗ್ತದೆ। ಅದಕ್ಕೆ ತೂಕ ಕಡಿಮೆ ಆಗ್ತಾ ಇದೆ ಅಂದ್ರೆ ಒಂದು ಬಾರಿ ಬಹಳ ಬೇಗ ಹೆಚ್ಚು ತೂಕ ಕಡಿಮೆ ಆಗ್ತಾ ಇದೆ ಅಂದ್ರೆ ಒಂದು ಸರಿ ಶುಗರ್ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು, ಕ್ಷಯ ರೋಗದ ಪರೀಕ್ಷೆಯನ್ನು ಮಾಡ್ಕೊಳ್ಳೋದು ಒಳ್ಳೆಯದು। ಯಾಕಂದರೆ ಡಯಾಬಿಟಿಸ್ ಜಾಸ್ತಿ ಆದಾಗ ಒಮ್ಮೊಮ್ಮೆ ತೂಕ ಒಂದೇ ಸರಿ ಸಡನ್ನಾಗಿ ಡ್ರಾಪ್ ಆಗ್ತದೆ। ತಿಂಗಳಿಗೆ ಒಂದು 10-15 ಕೆಜಿ ತೂಕ ಕಡಿಮೆ ಆಗುತ್ತೆ ಕೆಲವು ಜನರದು, ಕ್ಷಯ ರೋಗದಲ್ಲಿ ಕೂಡ ಹಾಗೆ ಆಗುತ್ತೆ। ಹಂಗೆ ಸಡನ್ನಾಗಿ ತೂಕ ಕಡಿಮೆ ಆಯಿತು ಅಂದರೆ ನೀವು ಒಂದು ಸರಿ ಕ್ಷಯ ರೋಗ ಮತ್ತು ಶುಗರ್ನ ಪರೀಕ್ಷೆ ಮಾಡಿಸ್ಕೊಳ್ಬೇಕು। ಇಲ್ಲ ನನಗೆ ಚಿಕ್ಕಂದಿಂದನೂ ಹೀಗೆ ಇದೆ, ತುಂಬ ಸಣಕಲವಾಗಿ ಶರೀರ ಇದೆ ಅಂತ ಹೇಳಿದ್ರೆ ಅಂಥವ್ರು ನಾನು ಹೇಳ್ತಕ್ಕಂಥ ಈ ಮನೆಮದ್ದನ್ನು ಬಳಸಬೇಕು। ಯಾಕಂದರೆ ಈ ಮನೆಮದ್ದು ಶುಗರ್ ಇರೋರು ಬಳಸಿದರೆ ಶುಗರ್ ಜಾಸ್ತಿಯಾಗಿ ಅವ್ರಿಗೆ ತೊಂದರೆ ಆಗುತ್ತೆ। ಅದಕ್ಕೆ ಈ ಮನೆಮದ್ದನ್ನು ಬಳಸೋದಕ್ಕಿಂತ ಮೊದಲು ಶುಗರ್ ಇದೆಯಾ ಇಲ್ಲ ಅಂತಕ್ಕಂಥ ಕನ್ಫರ್ಮ್ ಮಾಡ್ಕೋಬೇಕು, ಕ್ಷಯರೋಗ ಇದೆಯಾ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬೇಕು। ಏನು ಅಂಥೇಳಿದ್ರೆ ಗೋಧಿ, ಜವೆ ಗೋಧಿ ಅದನ್ನು ನುಚ್ಚು ಮಾಡಿಸ್ಬೇಕು। ಆ ನುಚ್ಚನ್ನು ಚೆನ್ನಾಗಿ ನೀವೇನು ಮಾಡಬೇಕು, ತುಪ್ಪದಲ್ಲಿ ಹುರಿಬೇಕು। ಹುರಿದು ಅದನ್ನು ಕುದಿಸ್ಬೇಕು, ಅದು ಕುದ್ದು ಕುದ್ದು ಎಲ್ಲ ಅದರ ಸಾರ ಬಿಟ್ಕೊಂಡಾಗ ಅದರಲ್ಲಿ ಬೆಲ್ಲ ಹಾಕಬೇಕು। ರವೆ ಸಂಪೂರ್ಣವಾಗಿ ನೀರಲ್ಲಿ ಕುದ್ದ ಮೇಲೆ ತಾಟಿ ಬೆಲ್ಲ ಹಾಕಿ ಅದನ್ನು ಪಾಯಸ ಮಾಡ್ಕೊಳ್ಬೇಕು। ಅದರಲ್ಲಿ ಗೋಡಂಬಿ, ಬಾದಾಮಿ, ಅಂಜೀರ, ಖರ್ಜೂರ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಕುದ್ದ ಮೇಲೆ ಹಾಕ್ಕೋಬೇಕು। ಎರಡೆರಡೆರಡೆರಡು ನಾಲ್ಕು 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 ಒಂದು ಎರಡು ಅಂಜೀರ ಹಾಕ್ಕೊಳ್ಳಿ, ಒಂದು ನಾಲ್ಕು ಖರ್ಜೂರ ಹಾಕ್ಕೊಳ್ಳಿ, ಒಂದು ನಾಲ್ಕು ಬಾದಾಮಿ ಹಾಕ್ಕೊಳ್ಳಿ, ಒಂದು ನಾಲ್ಕು ಗೋಡಂಬಿ ಹಾಕ್ಕೊಳ್ಳಿ, ಹೀಗೆ ಒಂದೆರಡು ವಾಲ್ನಟ್ ಹಾಕ್ಕೊಳ್ಳಿ, ಇವೆಲ್ಲ ಹಾಕ್ಕೊಂಡು ಒಂದು 20 ಒಣದ್ರಾಕ್ಷಿ ಹಾಕ್ಕೊಳ್ಳಿ। ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಕುಡಿದ್ರೆ ಒಂದು ತಿಂಗಳಲ್ಲಿ 5 ಕೆಜಿವರೆಗೆ ತೂಕ ಜಾಸ್ತಿ ಆಗುತ್ತೆ। ಇದನ್ನು ಪರೀಕ್ಷೆ ಮಾಡಿ ನೋಡಿ। ಜೊತೆಗೆ ಜೀರ್ಣಾಂಗ ವ್ಯವಸ್ಥೆ ಕ್ರಿಯಾಶೀಲವಾಗಿರಬೇಕಾಗುತ್ತೆ। ತಿಂದಿರೋ ಜೀರ್ಣ ಆಗಬೇಕಂದ್ರೆ ಜೀರ್ಣಾಂಗ ವ್ಯವಸ್ಥೆ ಕ್ರಿಯಾಶೀಲವಾಗಿದ್ದರೆ ಈ ಫುಡ್ಡನ್ನು ತೆಗೆದುಕೊಂಡಿದ್ದಕ್ಕೂ ಉಪಯೋಗ ಆಗುತ್ತೆ। ಅದಕ್ಕೆ ಏನು ಮಾಡಬೇಕು, ಹಸಿ ಶುಂಠಿ ರಸ 1 ಚಮಚ, ನಿಂಬೆಹಣ್ಣಿನ ರಸ 2 ಚಮಚ, ಹಾಗೆಯೇ 4 ಚಿಟಿಕೆ ಹಿಂಗು, 4 ಚಿಟಿಕೆ ಸೈಂಧವ ಲವಣವನ್ನು ಬೆರೆಸಿ ಆಹಾರದಕ್ಕಿಂತ 10-15 ನಿಮಿಷ ಮೊದಲು ತೆಗೆದುಕೊಳ್ಬೇಕು। ಇದಿಷ್ಟು ಮಾಡಿದ್ರೆ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಮಲಬದ್ಧತೆ ದೂರ ಆಗ್ತದೆ। ಈ ಮನೆ ಮದ್ದನ್ನು ಬಳಸಿದ್ದು 100% ಉಪಯೋಗ ಆಗಿ ನಿಮ್ಮ ತೂಕ ವೃದ್ಧಿ ಆಗುತ್ತೆ। ಆತ್ಮೀಯರೇ, ಈ ಮಾಹಿತಿ ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ। ಈ ತೂಕ ಹೆಚ್ಚಿಗೆ ಆಗಲಿಕ್ಕೆ ಆರ್ಟಿಫಿಷಿಯಲ್ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಪ್ರೋಟೀನ್ ಪೌಡ್ರು ಅದು ಇದು ತಿಂದು ಭಾಳ ಜನರಿಗೆ ಹೃದಯಕ್ಕೆ, ಕಿಡ್ನಿಗೆ, ಲಿವರಿಗೆ ತೊಂದರೆ ಆಗ್ತಾಯಿದೆ। ಅಂತಹ ಒಂದು ಆರ್ಟಿಫಿಷಿಯಲ್ ಆ ಒಂದು ಪದಾರ್ಥಗಳನ್ನು, ಸಪ್ಲಿಮೆಂಟ್ಸ್ಗಳನ್ನು ತಗೋದನ್ನು ನಿಲ್ಲಿಸಿ ಅದರಿಂದ ತೊಂದರೆ ಆಗ್ತದೆ। ನ್ಯಾಚುರಲಾಗಿ ಈ ಪ್ರಯತ್ನವನ್ನು ಮಾಡಿದ್ರೆ ನಿಮಗೆ ಯಾವುದೇ ಅಡ್ಡ ಪರಿಣಾಮಗಳಿಂದ ತೂಕ ಹೆಚ್ಚಿಗೆ ಆಗುತ್ತೆ। ಆತ್ಮೀಯರೇ, ಗುಣವಾಗದ ಎಂಥ ಕಠಿಣ ಕಾಯಿಲೆಗಳಿದ್ದರೂ ಕೂಡ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ, ಅದನ್ನು ಸರಿಯಾಗಿ ತಿಳ್ಕೊಳ್ಳಿ। ಆಮೇಲೆ ನಾವು ಕೂಡ ಔಷಧಿಯಿಂದ ನಿಮ್ಮ ಕಾಯಿಲೆ ಗುಣ ಆಗೋದಿಲ್ಲ, ನೀವು ಸರಿಯಾಗಿ ಪತ್ತೆ ಮಾಡಬೇಕು, ಯೋಗ ಮಾಡಬೇಕು, ಅನ್ನಂಗಿದ್ರೆ ಮಾತ್ರ ಬನ್ನಿ, ಇಲ್ಲಾಂದರೆ ತಮ್ಮ ದುಡ್ಡು ಹಾಳಾಗುತ್ತೆ, ನಮ್ಮ ಹೆಸರು ಹಾಳಾಗುತ್ತೆ। ದುಡ್ಡು ಹಾಳಾದರೆ ಗಳಿಸ್ಬೋದು, ಹೆಸರು ಹಾಳಾದರೆ ಗಳಿಸೋದು ತುಂಬ ಕಷ್ಟ। ಕಾಯಿಲೆಗಳು ಯಾವುದೇ ಇದ್ದರೂ ಕೂಡ ಅದಕ್ಕೆ ಪರಿಹಾರ ಇದೆ, ಆದರೆ ನಾವು ಹೇಳೋ ಪತ್ತೆ ಮತ್ತು ಯೋಗ ಮಾಡೋದು ಬಹಳ ಮುಖ್ಯ ಅಂತಕ್ಕಂಥದ್ದು ತಿಳ್ಕೊಬೇಕು। ಆಮೇಲೆ ಈ ಮಾಹಿತಿ ಎಲ್ಲರಲ್ಲೂ ಪ್ರಸಾರ ಪ್ರಚಾರ ಆಗಬೇಕು ಅಂದರೆ ನಾವು ಕಲ್ತಿರೋ ವಿದ್ಯೆ ಎಲ್ಲರಿಗೂ ತಿಳಿಪಡಿಸ್ಬೇಕು। ಹಾಗೆ ನಾವು ಮುಚ್ಚಿಟ್ಕೊಂಡು ಸಾಯ್ಲಿಕ್ಕೆ ಬಂದಿಲ್ಲ, ಈ ವಿದ್ಯೆಯನ್ನು ಎಲ್ಲರಿಗೂ ಬಿಚ್ಚಿಡ್ಲಿಕ್ಕೆ ಬಂದಿದ್ದೇವೆ। ಆ ಯೋಗ, ಪಂಚಕರ್ಮ ಚಿಕಿತ್ಸೆಯ ತರಬೇತಿಯನ್ನು ಉಚಿತವಾಗಿ ನಿಮ್ಮ ಮಕ್ಕಳಿಗೆ ಕೊಡ್ತೇವೆ। PUC SSLC ಆಗಿರೋ ಮಕ್ಕಳನ್ನು ನೀವು ನಮ್ಮ ಆಶ್ರಮಕ್ಕೆ ಕರೆದುಕೊಂಡು ಬಂದು ಸೇರಿಸಿದರೆ ಅವರಿಗೆ 3 ವರ್ಷದ ಡಿಗ್ರಿ ಅಥವಾ 1 ವರ್ಷದ ಡಿಪ್ಲೊಮದ ಮೂಲಕ ಈ ಚಿಕಿತ್ಸಾ ತರಬೇತಿಯನ್ನು ಕೂಡ ಕೊಟ್ಟು ಅವ್ರಿಗೊಂದು ಒಳ್ಳೆಯ ಉದ್ಯೋಗವನ್ನು ಕೂಡ ಕಲ್ಪಿಸಿಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಆಶ್ರಮ ಮಾಡ್ತಾ ಇದೆ। ಆ ಒಂದು ಅಭಿಯಾನದಲ್ಲಿ ತಾವೆಲ್ಲ ಸೇರಿಕೊಂಡು ಮತ್ತೆ ಭಾರತವನ್ನು, ಕರ್ನಾಟಕವನ್ನು ಬಲಿಷ್ಠ ಭಾರತವನ್ನಾಗಿ, ಕಲ್ಯಾಣ ಕರ್ನಾಟಕವನ್ನಾಗಿ ಮಾಡಬೇಕು ಅಂತಕ್ಕಂಥ ಈ ಸಂಕಲ್ಪಕ್ಕೆ ತಾವೆಲ್ಲ ಕೈ ಜೋಡಿಸಿ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥ।